ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ವೈದ್ಯರೇ ಇಲ್ಲದ ಸರ್ಕಾರಿ ಮಕ್ಕಳ ಮತ್ತು ಮಹಿಳಾ ಆಸ್ಪತ್ರೆ. ವಾಣಿಜ್ಯ ನಗರಿ ಎಂಬ ಖ್ಯಾತಿ ಹೊಂದಿರುವ ಚಿಂತಾಮಣಿ ನಗರದ ಸರ್ಕಾರಿ ಮಕ್ಕಳ ಮತ್ತು ಮಹಿಳಾ ಆಸ್ಪತ್ರೆ ಲೋಕಾರ್ಪಣೆಗೊಂಡು 6 ತಿಂಗಳಾದರೂ ಸಹ ಒಬ್ಬ ಸಿಬ್ಬಂದಿ ಕೂಡ ನೇಮಕಾತಿಯಾಗಿಲ್ಲ. ಅಷ್ಟೇ ಅಲ್ಲದೆ ಒಬ್ಬ ವೈದ್ಯರು ಕೂಡ ಇಲ್ಲಿ ಇಲ್ಲ. ಎಲ್ಲ ಕೊಠಡಿಗಳಿಗೆ ಬೀಗ ಜಡಿದಿರುವ ದೃಶ್ಯ ಇಲ್ಲಿ ನಾವು ಕಾಣಬಹುದು. ಚಿಂತಾಮಣಿಯಿಂದ ಸೈಯದ್ ಅಸ್ಲಂ ಪಾಷಾ ಅವರ ವರದಿ. ಅಂತ ಇಲ್ಲಿ ಚಿಂತಾಮಣಿಯಲ್ಲಿ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಪ್ರಾರಂಭವಾಗಿ 5 ತಿಂಗಳಾದರೂ ಇದುವರೆಗೂ ಯಾವುದೇ ರೀತಿಯ ವೈದ್ಯರಾಗಿರ್ಬೋದು ಅಥವಾ ನೌಕರರಾಗಿರ್ಬೋದು ಅಥವಾ ಯಾವುದೇ ರೀತಿ ಸಿಬ್ಬಂದಿ ಆಯ್ಕೆ ಆಗಿರುವುದಿಲ್ಲ ಅಥವಾ ಯಾವುದೇ ರೀತಿ ಸೇರ್ಪಡೆ ಆಗಿರುವುದಿಲ್ಲ. ಇದರಿಂದ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗ್ತಿದೆ. ಹೆರಿಗೆ ಆಗಿರ್ಬೋದು ಅಥವಾ ಮಕ್ಕಳಿಗೆ ಯಾವುದೇ ರೀತಿ ಚಿಕಿತ್ಸೆ ಆಗಿರಲಿ ಸಕಾಲಕ್ಕೆ ಸಿಗ್ತಾ ಇಲ್ಲ. ಈ ಸಾರ್ವಜನಿಕ ಆಸ್ಪತ್ರೆಯಿಂದ ಬಂದು ಅಲ್ಲಿನ ವೈದ್ಯರು ಇಲ್ಲಿ ಬಂದು ಏನೋ ಚಿಕಿತ್ಸೆಯನ್ನು ಕೊಡ್ತಿದ್ದಾರೆ, ಹೆರಿಗೆಯನ್ನು ಮಾಡ್ತಿದ್ದಾರೆ. ಅದೇ ತುರ್ತು ಪರಿಸ್ಥಿತಿ ಬಂದಾಗ ಇಲ್ಲೂ ಅಲ್ಲೂ ನೋಡ್ಕೊಳ್ಳೋಕ್ಕೆ ಬಹಳ ತೊಂದರೆ ಆಗ್ತಿದೆ. ಆದ್ದರಿಂದ ಸಂಬಂಧಿತ ಅಧಿಕಾರಿಗಳು ಇದನ್ನು ಗಮನದಲ್ಲಿಟ್ಕೊಂಡು ಅವರಿಗೆ ಯಾವುದೇ ಒಂದು ವೈದ್ಯಕೀಯ ಅಥವಾ ನೌಕರ ಅಥವಾ ಸಿಬ್ಬಂದಿಯನ್ನು ಒದಗಿಸಿಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿ ಕೇಳ್ಕೊತೀವಿ. ಕನ್ನಡ ಜಾಗೃತಿ ವೇದಿಕೆ ತಾಲೂಕು ಅಧ್ಯಕ್ಷರು ನಾಗರಾಜ. ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಚಿಂತಾಮಣಿ 5 ತಿಂಗಳಾಗಿದೆ ಆಸ್ಪಿಟ್ಲ್ ಓಪನ್ ಆಗಿ. ಇದುವರೆಗೂ ಒಂದು ಸಿಬ್ಬಂದಿನೂ ನೇಮಕ ಮಾಡಿಲ್ಲ, ವೈದ್ಯರಿಂದ ಮಾಡಿಲ್ಲ. ಆ ಅದೇ ಸರ್ಕಾರಿ ಆಸ್ಪತ್ರೆ ಜನರಲ್ ಆಸ್ಪತ್ರೆಯಿಂದ ಬಂದು ಇಲ್ಲಿ ಇದು ಮಾಡ್ತಾ ಇದ್ದಾರೆ. ಅಲ್ಲಿ ಏನಾದರೂ ಆದರೆ ಇಲ್ಲಿ ನೋಡಲ್ಲ. ವೈದ್ಯರ ಕೊರತೆಯಿಂದ ಸಾರ್ವಜನಿಕರಿಗೆ ತೊಂದರೆ ಆಗಿದೆ. ಚಿಂತಾಮಣಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿ ಮತ್ತು ಗೌರಿಬಿದನೂರು ಎರಡೂ ತಾಲೂಕುಗಳಲ್ಲಿ MCH ವತಿಯಿಂದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಿರ್ಮಾಣವಾಗಿದೆ. ಈ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ನಿರ್ಮಾಣವಾಗಿ ಈಗಾಗಲೇ ಎರಡೂ ಸಹ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಈ ಕಾರ್ಯನಿರ್ವಹಣೆ ಏನು ಮಾಡಿದಾರಪ್ಪ ಅಂತೇಳಿದರೆ, ನಮ್ಮ ಜಾಯಿಂಟ್ ಡೈರೆಕ್ಟರ್ ಆಫ್ MCHನವರ ಪ್ರಕಾರವಾಗಿ ಅವರು ಒಂದು MCH ಕಿಟ್ಟನ್ನು ಒಂದು ಸಿಬ್ಬಂದಿಯನ್ನು ನೇಮಕಾತಿಯ ಮಾಡುವಂಥ ಕಿಟ್ನಲ್ಲಿ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ 38 ಜನಗಳನ್ನು ಮತ್ತು ಗೌರಿಬಿದನೂರು ಮೆಟರ್ನ್ ಮತ್ತು ಚೈಲ್ಡ್ ಹೆಲ್ತ್ ಆಸ್ಪತ್ರೆಗೆ 69 ಜನ ಸ್ಟಾಫ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಬೇಕು ಅಂತೇಳಿ ಈಗಾಗಲೇ ನಮಗೆ ಪ್ರಸ್ತಾವನೆಯನ್ನು ಸರ್ಕಾರದ ಹಂತಕ್ಕೆ ಸಲ್ಲಿಸಿದ್ದಾರೆ. ನಾನು ಮೊನ್ನೆ ದಿವಸ ನಮ್ಮ JD ಜಾಯಿಂಟ್ ಡೈರೆಕ್ಟರ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ MCH ವಿಂಗ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರ ಹತ್ರ ಚರ್ಚೆ ಮಾಡಿದ್ದೆ. ಅವರು ಹೇಳಿರುವಂಥ ಪ್ರಕಾರವಾಗಿ ಈ ಒಂದು ಫೈಲ್ಗಳು ನಾನು ಏನು ಹೇಳಿದೆ, MCH ಕಿಟ್ನಲ್ಲಿ ವೈದ್ಯರುಗಳನ್ನು ಮತ್ತು ಇತರೆ ಸಿಬ್ಬಂದಿ ವರ್ಗಗಳನ್ನು ನೇಮಕಾತಿ ಪ್ರಕ್ರಿಯೆ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲನೂ ಚರ್ಚೆ ಆಗಿ ನಂತರ ಕೊನೆಯ ಹಂತದಲ್ಲಿ ಸರ್ಕಾರದ ಮಟ್ಟದಲ್ಲಿದೆ ಅಂತೇಳಿ ನನಗೆ ತಿಳಿದು ಬಂದಿದೆ.
ಬಂದ ಕೂಡಲೇ ಇಮಿಡಿಯೇಟ್ ಆಗಿ ನಾವು ಅದನ್ನ ಎಂ ಸಿ ಎಚ್ನ ಯಾವ ರೀತಿ ಸ್ಟಾಫ್ಗಳನ್ನ ಸಿಬ್ಬಂದಿಗಳನ್ನ ನೇಮಕಾತಿ ಮಾಡ್ಕೊಳ್ಬೇಕು ಅಂತೇಳಿ ಸರ್ಕಾರದಿಂದಲೇ ನಮಗೆ ಮಾರ್ಗದರ್ಶನ ಬರುತ್ತೆ. ಇಲ್ಲವಾದಂಥ ಸಂದರ್ಭದಲ್ಲಿ ಈಗಿರುವಂಥ ನಮ್ಮ ಸರ್ಕಾರದ ಆದೇಶ ಪ್ರಕಾರವಾಗಿ ಇರುವಂಥ ಸ್ಟಾಫ್ ವೈದ್ಯಕೀಯ ಸಿಬ್ಬಂದಿಯವರು ಏನೇನಿದ್ದಾರೆ ಅವರಲ್ಲೇ ಸ್ವಲ್ಪ ಮ್ಯಾನೇಜ್ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಎರಡು ಆಸ್ಪತ್ರೆಗಳನ್ನು ಓಪನ್ ಮಾಡಿ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಸೊ ಎಂ ಸಿ ಎಚ್ ಕಿಟ್ಟಿನ ಸಿಬ್ಬಂದಿಗಳು ಬಂದ ನಂತರ ಎರಡು ಆಸ್ಪತ್ರೆಗಳಿಗೆ ಸಪರೇಟ್ ಸಪರೇಟ್ ಸಿಬ್ಬಂದಿಗಳನ್ನು ನಿರ್ವಹಿಸಿಕೊಂಡು ನಾವು ಕಾರ್ಯನಿರ್ವಹಿಸ್ತೇವೆ. ಸರ್, ಈಗ ತುರ್ತು ಪರಿಸ್ಥಿತಿಗಳು ಬಂದಾಗ ರೋಗಿಗಳಿಗೆ ಎರಡೂ ಕಡೆ ನೋಡ್ತಕ್ಕಂಥ ತುರ್ತು ಪರಿಸ್ಥಿತಿ ಅಂತ ಅಲ್ಲ, ಈಗ ಏನಾಗುತ್ತೆ ಎಂ ಸಿ ಎಚ್ ಆಸ್ಪತ್ರೆ ಅಂದ ಕೂಡ್ಲೇ ಅಲ್ಲಿ ಬರುವಂಥ ಪೇಷಂಟ್ಸ್ ಬೇರೆ ಆಗೋದಿಲ್ಲ, ಇಲ್ಲಿ ಇರುವಂಥ ಆಸ್ಪತ್ರೆಗಳಲ್ಲಿ ಪೇಷಂಟ್ಸ್ ಬೇರೆ ಆಗೋದಿಲ್ಲ. ಈಗಾಗಲೇ ಚಿಂತಾಮಣಿ ಮತ್ತು ಗೌರಿಬಿದನೂರು ಆಸ್ಪತ್ರೆಗಳಲ್ಲಿ ಗೈನಕಾಲಜಿಸ್ಟ್ ಮತ್ತು ಪೀಡಿಯಾಟ್ರಿಷಿಯನ್ಸು ಮತ್ತು ಸ್ಟಾಫ್ ನರ್ಸ್ಗಳೆಲ್ಲನೂ ಸಹ ಈಗಲೂ ಸಹ ತಾಯಿ ಮತ್ತು ಮಕ್ಕಳ ಒಂದು ಆರೋಗ್ಯಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ತುಂಬಾ ಕಂಜೆಸ್ಟ್ ಆಗುತ್ತೆ, ಇನ್ನೂ ಸ್ವಲ್ಪ ಚೆನ್ನಾಗಿರುವಂಥ ಸರ್ವಿಸ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿರುವಂಥದ್ದು. ಈಗಾಗಲೇ ಸಹ ಎರಡೂ ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ಮಾರ್ಚ್ ಮತ್ತು ಆಲ್ಮೋಸ್ಟ್ ಮಾರ್ಚ್ ತಿಂಗಳಿಂದನೂ ಸಹ ಎರಡೂ ಕಡೆಗೆ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ತಮ್ಮ ಗಮನಕ್ಕೂ ಬಂದಿದೆ, ಚಿಂತಾಮಣಿಯಲ್ಲಿ ಆಸ್ಪತ್ರೆಗಳು ಎರಡೂ ಸಹ ಪಕ್ಕದಲ್ಲಿ ಇರೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ಸುಲಭವಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಮತ್ತು ಎಲ್ಲ ಹೊಸದಾಗಿ ಬಂದರೆ ಇನ್ನೂ ಸ್ವಲ್ಪ ಸ್ಟಾಫಿಂಗ್ ಎಲ್ಲನೂ ಜಾಸ್ತಿ ಆಗುತ್ತೆ, ಚೆನ್ನಾಗಿ ನಾವು ಸರ್ವಿಸಸ್ ಕೊಡ್ಬೋದು ಅನ್ನೋದು ಒಂದು ಆಟಿಟ್ಯೂಡ್. ಎರಡನೇದೇನಪ್ಪ ಅಂತ ಹೇಳಿದ್ರೆ ಗೌರಿಬಿದನೂರಲ್ಲಿ ನಮಗೆ ನಿಜವಾಗ್ಲೂ ಸಹ ತೊಂದರೆ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಹಳೆ ಆಸ್ಪತ್ರೆ ಮತ್ತು ಹೊಸ ಆಸ್ಪತ್ರೆ ಎರಡೂ ಕಡೆಗೂ ಸಹ ನಾವು ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಹಳೆ ಆಸ್ಪತ್ರೆಯಲ್ಲಿ ನೈಟ್ ಡ್ಯೂಟಿ ಮಾಡೋದನ್ನು ಆಲ್ಮೋಸ್ಟ್ ಸ್ಟಾಫೇ ಮಾಡಿಬಿಟ್ಟಿದ್ದೀವಿ. ಹೊಸ ಆಸ್ಪತ್ರೆಗಳಲ್ಲೇ ಎಲ್ಲ ನೈಟ್ ಡ್ಯೂಟಿಗಳು ಮಾಡ್ಕೋಬೇಕಂತ ಅಂತೇಳಿ ಆದೇಶ ಮಾಡಿಕೊಂಡು ಇರುವಂಥ ಸ್ಟಾಫ್ನಲ್ಲಿ ಕಾರ್ಯನಿರ್ವಹಿಸಿದ್ದೇವೆ. ಹಳೆ ಮತ್ತು ಹೊಸ ಆಸ್ಪತ್ರೆಗೆ ಆಲ್ಮೋಸ್ಟ್ ಒಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರಷ್ಟು ದೂರ ಇರೋದ್ರಿಂದ ಅಂತರ ಇರೋದ್ರಿಂದ ಎರಡೂ ಕಡೆಗೆ ಡಾಕ್ಟರ್ಗಳು ಓಡಾಡಿ ಕೆಲಸ ಮಾಡುವಂಥದ್ದು ಸಮಸ್ಯೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಹೊಸ ಆಸ್ಪತ್ರೆಯಲ್ಲೇ ಒಂದು ನಾಲ್ಕೂವರೆ ಓ ಪಿ ಡಿ ಮುಗಿದ ನಂತರ ಹೊಸ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ನಾವು ಕಾರ್ಯವ್ಯವಸ್ಥೆ. ಅಲ್ಲಿ ಅಲ್ಲಿ ಸಿಬ್ಬಂದಿ ನಿಮ್ಮ ವೈದ್ಯರೇ ಹೇಳ್ತಿದ್ದಾರೆ ಸರ್, ನಮಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ಎಲ್ಲ ಕಡೆ ಈಗ ಹೇಳ್ತೀನಿ, ಎಲ್ಲ ಈಗ ಹೇಳ್ತೀನಿ, ನಮ್ಮಲ್ಲಿ ಪೇಷಂಟ್ಸ್ ಏನು ಹೆಚ್ಚಾಗಿಲ್ಲ, ಹೊಸ ಆಸ್ಪತ್ರೆ ಅಷ್ಟೇ ನಿರ್ಮಾಣ ಆಗಿದೆ ವಿನಃ ಅಲ್ಲಿ ಇಲ್ಲಿವರೆಗೂ ಸಹ ಮೆಟರ್ನಲ್ ಅಂಡ್ ಚೈಲ್ಡ್ ಹೆಲ್ತ್ ಅಲ್ಲಿ ಎಷ್ಟು ಜನ ರೋಗಿಗಳು ಬರ್ತಾ ಇದ್ರು ಅದಷ್ಟೇ ರೋಗಿಗಳೇ ಬರ್ತಾ ಇದ್ರು ವಿನಃ ಹೊಸ ಆಸ್ಪತ್ರೆಗೆ ದಾಖಲಾಗ್ತೀನಿ, ಹೊಸ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿ ಅಂತೇಳಿ ಎಕ್ಸ್ಟ್ರಾ ಪೇಷಂಟ್ಸಿಂದ ನಮಗೇನು ಬರ್ತಾ ಇಲ್ಲ. ಇರುವಂಥ ಪೇಷಂಟ್ಸೇ ಬರ್ತಾ ಇರೋದ್ರಿಂದ ಎರಡು ಕಡೆ ಕಾರ್ಯನಿರ್ವಹಿಸೋದ್ರಿಂದ ಒಂದು ಸ್ವಲ್ಪ ಕಾರ್ಯಒತ್ತಡ ಇದೆಯೇ ವಿನಃ ವರ್ಕು ಓವರ್ಲೋಡ್ ಅಂತ ಒಂದು ನಾವು ಯಾವುದೇ ರೀತಿಯಲ್ಲಿ ಪರಿಗಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ವೈದ್ಯರು ಇನ್ನು ಯಾವಾಗ ಸಿಬ್ಬಂದಿ ನೇಮಕಾತಿ ಆಗ್ಬೋದು ಅಂತೇಳಿ ಒಂದು ನಿರೀಕ್ಷೆ, ಇದು ಎಲ್ಲನೂ ಸಹ ಸರ್ಕಾರ ಮಟ್ಟದಲ್ಲಿ ಇರೋದ್ರಿಂದ ಈಗಾಗಲೇ ಎಂ ಸಿ ಎಚ್ ಕಿಟ್ ತಮಗೆ ಹೇಳಿದಂತೆ ನಮ್ಮ ಆರೋಗ್ಯ ಸಚಿವರ ಒಂದು ಸಮ್ಮುಖದಲ್ಲೇ ನಮ್ಮ ಜೆ ಡಿ ಅವರ ಅಧ್ಯಕ್ಷತೆಯಲ್ಲಿ ಜೆ ಡಿ ಅವರು ಸಹ ನಮ್ಮ ಆರೋಗ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ಎಲ್ಲ ಮೀಟಿಂಗ್ ಎಲ್ಲನೂ ಮಾಡಿಬಿಟ್ಟು ಎಂ ಸಿ ಎಚ್ ಕಿಟ್ ಅಡಿಯಲ್ಲಿ ವೈದ್ಯರುಗಳನ್ನು ಮತ್ತು ವೈದ್ಯಕೀಯೇತರ ಸಿಬ್ಬಂದಿಯನ್ನು ನೇಮಕಾತಿ ಮಾಡುವಂಥ ಪ್ರಕ್ರಿಯೆಯನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲೂ ಸಹ ಚರ್ಚೆ ಮಾಡಿ ಈಗಾಗಲೇ ಫೈಲ್ ಕೊನೆಯ ಹಂತದಲ್ಲಿದೆ. ಸೊ ಈಗಾಗಲೇ ಕೆಲವೊಂದು ಕೆ ಪಿ ಎಸ್ ಸಿ ಅಪಾಯಿಂಟ್ಮೆಂಟ್ಸು ಸಹ ನಡೀತಾ ಇದೆ. ಸ್ಪೆಷಲಿಸ್ಟ್ ಕೆ ಪಿ ಎಸ್ ಸಿ ಅಪಾಯಿಂಟ್ಮೆಂಟ್ಸು ಮತ್ತು ಜಿ ಡಿ ಎಮ್ ಒ ಕೆ ಪಿ ಎಸ್ ಸಿ ಅಪಾಯಿಂಟ್ಮೆಂಟ್ಸನ್ನು ಸಹ ನಾಲ್ಕನೇ ತಾರೀಕು ಐದನೇ ತಾರೀಕೆಲ್ಲನೂ ಸಹ ಸ್ಥಳಗಳನ್ನು ಗುರುತಿಸಲಿಕ್ಕೆ ಇಟ್ಕೊಂಡಿದ್ದಾರೆ. ಈ ಒಂದು ಕೆ ಪಿ ಎಸ್ ಸಿ ರಿಕ್ರೂಟ್ಮೆಂಟ್ ಅಲ್ಲೇ ಅವರನ್ನು ಬೇಕಾದರೆ ಎಂ ಸಿ ಎಚ್ ಕಿಟ್ನಲ್ಲಿ ಕೊಟ್ಟರು ಕೊಡಬಹುದು. ಸೊ ಆ ರೀತಿಯಲ್ಲಿ ನಾನು ಜೆ ಡಿ ಅವ್ರ ಹತ್ರ ಕೇಳಿದಾಗ ಕೊನೆಯ ಹಂತದಲ್ಲಿದೆ, ನಾವು ಮಾಡಿಕೊಡ್ತೀವಿ ಒಂದು ವಾರ ಹದಿನೈದು ದಿವಸದಲ್ಲಿ ನಾವು ಸ್ಟಾಫ್ಗಳನ್ನು ಸರ್ಕಾರದ ವತಿಯಿಂದ ಕಳಿಸ್ಕೊಡ್ತೀವಿ ಅನ್ನೋ ಒಂದು ಉತ್ತರ ಬಂತು. ನಾನು ಇಲ್ಲಿ ಚಿತ್ತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಡಳಿತ ವೈದ್ಯಾಧಿಕಾರಿ ಕೆಲಸ ಮಾಡ್ತಿದ್ದೀನಿ. ಸೊ ಇಲ್ಲಿ ನಮ್ಮದು ಹೊಸದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬಿಲ್ಡಿಂಗ್ ಆಗಿದೆ. ಮಾರ್ಚ್ 3, 2018 ತಾರೀಕು ನಾವು ಸಿಬ್ಬಂದಿ ಸಮೇತ ನಾವು ಬಂದು ಕೆಲಸವನ್ನು ಶುರು ಮಾಡ್ಕೊಂಡಿದ್ದೀವಿ ಎಲ್ಲನೂ. ಬಟ್ ಆದರೂ ಕೂಡ ಜನರಲ್ ಹಾಸ್ಪಿಟಲ್ ಹಳೆ ಏನು ಜನರಲ್ ಹಾಸ್ಪಿಟಲಲ್ಲಿ ಸ್ಟಾಫ್ ಇರ್ತಾರೋ ಅದೇ ಸ್ಟಾಫೇ ಕೂಡ ನಾವು ಹೊಂದಾಣಿಕೆ ಮಾಡಿಕೊಂಡು ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ, ಇನ್ಕ್ಲೂಡಿಂಗ್ ವೈದ್ಯರ ಸಮೇತ ಎಲ್ಲರೂ. ಬಟ್ಟು ಈ ಹಾಸ್ಪಿಟ್ಲಿಗೆ ಅಂದ್ಬಿಟ್ಟು ಹತ್ರ ಒಂದು 38 ಮೆಂಬರ್ಸ್ದು ಸ್ಟಾಫ್ ನೆಸೆಸಿಟಿ ಇದೆ ಅಂದ್ಬಿಟ್ಟು ಪ್ರಸ್ತಾವನೆ ಸರ್ಕಾರಕ್ಕೆ ಹೋಗಿದೆ. ಅದು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿದೆ, ಇದು ಹೋಗಿ ಆಲ್ಮೋಸ್ಟ್ 1.5 ವರ್ಷ ಆಗಿದೆ. ಇದೇ ಥರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಇನ್ನೂ ಸುಮಾರು ಒಂದು 20-23 ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗಳ ಮಾನವ ಸಂಪನ್ಮೂಲಕ್ಕೆ ಒದಗಿಸಿಕೊಂಡ ಪ್ರಸ್ತಾವನೆ ಹೋಗಿದೆ. ಬಟ್ ಇನ್ನೂ ಕೂಡ ಅಲ್ಲಿ ಏನು ಸ್ಯಾಂಕ್ಷನ್ ಆಗದೆ ಇರೋದ್ರಿಂದ ಇವಾಗ ಇರ್ತಕ್ಕಂಥ ಸಿಬ್ಬಂದಿಯಲ್ಲೇ ನಾವು ಕಷ್ಟ ಆಗ್ತಿದ್ರು ಕೂಡ ಮ್ಯಾನೇಜ್ ಮಾಡಿಕೊಂಡು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ತುರ್ತು ಪರಿಸ್ಥಿತಿಗಳು ಬಂದಾಗ, ಇಲ್ಲಿ ತುರ್ತು ಪೇಷಂಟ್ಗಳು ಬಿದ್ದಾಗ ಮತ್ತು ಅಲ್ಲಿ ತುರ್ತು ಪೇಷಂಟ್ಗಳಿದ್ದಾಗ ಯಾವ ರೀತಿ ಮ್ಯಾನೇಜ್ ಮಾಡೋಕ್ಕಾಗುತ್ತೆ? ತುಂಬ ತುರ್ತು ಪರಿಸ್ಥಿತಿಗಳು ಬಂದು ಪೇಷಂಟ್ಸ್ ಏನಾದರೂ ಜಾಸ್ತಿ ಬಂದು ಒಂದೇ ಟೈಮಲ್ಲಿ ಏನಾದರೂ ಬಂದರೆ ನಮ್ಮ ಪಕ್ಕದಲ್ಲೇ ಕ್ವಾರ್ಟರ್ಸ್ ಇದೆ ಸರ್, ಕೆಲವು ಡಾಕ್ಟರ್ಸ್ ಹಾಲ್ಟ್ ಆಗಿರ್ತಾರೆ. ಅಂಥ ಟೈಮಲ್ಲಿ ಅವ್ರನ್ನ ಓವರ್ ಟೈಮ್ ರಿಕ್ವೆಸ್ಟ್ ಮಾಡ್ಕೊಂಬಿಟ್ಟು ಫೋನ್ ಮಾಡಿ ಕರೆಸ್ಕೊಂಡು ನಾವು ಮ್ಯಾನೇಜ್ ಮಾಡ್ಕೊತೇವೆ. ಇಲ್ಲಿ ನಮಗೆ ವೈದ್ಯರು ಹೇಳೋದ್ರ ಪ್ರಕಾರ ನಮಗೆ ಕಷ್ಟ ಆಗ್ತಾ ಇದೆ ಖಂಡಿತ, ಅಲ್ಲಿ ಇಲ್ಲಿ ಕೂಡ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ಖಂಡಿತವಾಗ್ಲೂ ಕಷ್ಟ ಆಗ್ತಿದೆ, ಅದ್ರ ಬಗ್ಗೆ ನಮಗೆ ಯಾರು ಕೂಡ ಇದು ಪರಿಹಾರ ಕೊಡ್ತಾ ಇಲ್ಲ.
ಅದೇ ಪರಿಹಾರ ಅಂತಂದರೆ ನಮಗೆ ಏನಿಲ್ಲ ಸರ್, ಅಟ್ಲೀಸ್ಟು ಫೈನಾನ್ಸ್ ಹಣಕಾಸು ಇಲಾಖೆಯಿಂದ ಬರೀ ಅನುಮೋದನೆ ಸಿಕ್ಬಿಟ್ರೆ, ಇಷ್ಟು ಸ್ಟಾಫು ಇಲ್ಲಿಗೆ ಅನುಮೋದನೆ ಕೊಟ್ಟಿದ್ದೀವಿ ಅಂತ ಹೇಳಿಬಿಟ್ರೆ, ಆಮೇಲೆ ಬೇಕಾದರೆ ಡಿಸ್ಟ್ರಿಕ್ಟ್ ಲೆವೆಲ್ ಡಿಸ್ಟ್ರಿಕ್ಟ್ ಹೆಲ್ತ್ ಸೊಸೈಟಿ ಅಥವಾ ಎನ್ ಆರ್ ಎಚ್ ಮುಖಾಂತರ ಕಾಂಟ್ರಾಕ್ಟಲ್ಲಾದರೂ ಗುತ್ತಿಗೆಯಲ್ಲಾದರೂ ಕೂಡ ತಗೊಳ್ತಕ್ಕಂಥ ಅವಕಾಶ ಇರುತ್ತೆ. ಬಟ್ ಅಲ್ಲಿ ಅನುಮೋದನೆ ಆಗಲಿಲ್ಲ ಅಂದರೆ ನಾವು ಇಲ್ಲಿ ಸಿಬ್ಬಂದಿನ ತಗೊಳ್ಳೋಕ್ಕೆ ಬರಲ್ಲ. ಸೊ ಇದರಿಂದ ಪ್ರಾಬ್ಲಮ್ ಆಗ್ತಿದೆ. ಇವಾಗ ಏನು ನಮ್ಮ ವೈದ್ಯರು ಹೇಳ್ತಿದ್ದಾರೆ ಎರಡೂ ಕಡೆಯೂ ಮ್ಯಾನೇಜ್ ಮಾಡಲ್ಲ, ಸತ್ಯ ಅದು, ನಾವು ಅದನ್ನ ಅರ್ಥ ಮಾಡ್ಕೊತಾ ಇದ್ದೀವಿ ಎಲ್ಲರೂ. ಬಟ್ ಆದರೂ ಕೂಡ ನಮ್ಗೆ ಬೇರೆ ದಾರಿ ಇಲ್ಲದೆ ನಾವು ಮಾಡ್ತೀವಿ. ಈಗ ಸರ್ಕಾರದ ಲೆವೆಲಲ್ಲಿ ಪ್ರಸ್ತಾವನೆ ಇದೆ ಅಂತ ಹೇಳ್ತಾ ಇದ್ದೀರಲ್ವ, ಯಾರು ಸರ್ ಇವಾಗ ಸರ್ಕಾರದ ಲೆವೆಲಲ್ಲಿ ಅದನ್ನು ಮೂವ್ ಮಾಡಿಸ್ಬೇಕಾಗಿರೋದು? ಸರ್, ಇದು ಹಣಕಾಸು ಇಲಾಖೆಯಲ್ಲಿ ಮೇಯ್ನು ವಿಧಾನಸೌಧ ಹಣಕಾಸು ಇಲಾಖೆಯಲ್ಲಿ ಇರುತ್ತೆ. ಅದೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಹೈಯರ್ ಅಥಾರಿಟೀಸ್ ಆದರೂ ಆಗ್ಬೋದು, ಇಲ್ಲ ಒಟ್ಟಲ್ಲಿ ಸರ್ಕಾರನೇ ಅದು. ನಮ್ಮ ಮಟ್ಟಿಗೆ ಅದನ್ನು ಏನು ಹೇಳಲಿಕ್ಕೆ ಬರಲ್ಲ ಸರ್. ಇಲ್ಲಿ ಜನಪ್ರತಿನಿಧಿಗಳು ಆಗಿರ್ಬೋದು, ಶಾಸಕರಾಗಿರ್ಬೋದು, ಅದ್ರ ಬಗ್ಗೆ ಇಲ್ಲ ಹತ್ರ ಹೇಳಿಕ್ಕಲ್ಲ ಸರ್. ಅದು ಹೈಯ ಲೆವೆಲಲ್ಲಿ ಇದೆ, ಅದನ್ನು ಹೆಂಗೆ ಮಾಡಬೇಕು ಅಂತಕ್ಕಂಥ ಸರ್ಕಾರ ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.